ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯ ಬಟ್ಟೆನ ಉಪಯೋಗಿಸ್ಕೊಂಡು ಸುಂದರವಾದ ಮಲ್ಲಿಗೆ ಹೂಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮಲ್ಲಿಗೆ ಹೂಗಳನ್ನು ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ಒಂದು ವೈಟ್ ಕಲರ್ ಬಟ್ಟೆನ ತಗೊಂಡಿದ್ದೀನಿ. ಇದನ್ನು ಇವಾಗ ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ಆಗುತ್ತೆ. ಹೀಗೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕಡೆನೂ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಹೀಗೆ ಒಂದು ಪೀಸ್ನ ಕಟ್ ಮಾಡಿರೋ ಪೀಸ್ನ ತಗೊಂಡು ಇದನ್ನು ಸಹ ನಾನು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಎಕ್ಸಾಕ್ಟಾಗಿ ಸ್ಕ್ವೇರ್ ಶೇಪು ಬರಬೇಕು. ನೋಡಿ, ಹೀಗೆ ಹೀಗೆ ಸ್ಕ್ವೇರ್ ಶೇಪಲ್ಲಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮತ್ತೆ ಮತ್ತೆ ಮಾರ್ಕ್ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಈ ಪೀಸ್ನೂ ಸಹ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪೀಸಸ್ ಎಲ್ಲ ಕಟ್ ಮಾಡಿ ಆಗಿದೆ. ನೆಕ್ಸ್ಟು ನಾನು ಇವಾಗ ಒಂದು ಪೀಸ್ನ ಹೀಗೆ ಇಟ್ಕೊಂಡಿದ್ದೀನಿ. ನಂತರ ಈ ಅರಳನ್ನು ಹೀಗೆ ಮಧ್ಯದಲ್ಲಿ ಹೀಗೆ ಇಟ್ಬಿಟ್ಟು ನೋಡಿ, ಇವಾಗ ಹೀಗೆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ 4 ಕಡೆಯಿಂದನೂ. ನಂತರ ಇದನ್ನು ಹೀಗೆ ಟೈಟಾಗಿ ದಾರದಿಂದ ಸುತ್ತಾ ಇದ್ದೀನಿ. ನಂತರ ಮಾಮೂಲಾಗಿ ನಾವು ಹೂ ಕಟ್ತೀವಲ್ಲ, ಆ ರೀತಿ ನಾಟ್ ಹಾಕಿದರೆ ಆಯಿತು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಮಧ್ಯದಲ್ಲಿ ಅರಳನ್ನು ಇಟ್ಟು ಹೀಗೆ ಫೋಲ್ಡ್ ಮಾಡಿ ಈ ಅರಳಿನ ಬುಡದಲ್ಲಿ ಹೀಗೆ ಸುತ್ತಬಿಟ್ಟು ನಾಟನ್ನು ಟೈಟಾಗಿ ಹಾಕಿ ಹೀಗೆ ಹೂ ಕಟ್ತೀವಲ್ಲ ಆ ರೀತಿ 1-4 ಬಾರಿ ಹಾಕಿದರೆ ರೆಡಿಯಾಗತ್ತೆ. ನೆಕ್ಸ್ಟು ಇವಾಗ ಮತ್ತೊಂದು ಪೀಸ್ನ ತಗೊಂಡಿದ್ದೀನಿ. ಈ ಥರ್ಮೋಕೋಲ್ ಬಾಲ್ ಏನಿರುತ್ತೆ ಅದನ್ನು ಹೀಗೆ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ನಂತರ ಮತ್ತೆ ಈ ದಾರದಿಂದ ಹೀಗೆ ಟೈಟಾಗಿ ಥರ್ಮೋಕೋಲ್ ಬಾಲ್ನ ಬುಡಕ್ಕೆ ನಾಟನ್ನು ಹಾಕ್ತಾ ಇದ್ದೀನಿ. ನಂತರ ನೋಡಿ, ಇವಾಗ ಮಲ್ಲಿಗೆ ಹೂಗಳು ರೆಡಿಯಾಗಿದೆ. ನೆಕ್ಸ್ಟು ನಾನು ಇದಕ್ಕೆ ಈ ರೀತಿ ಫ್ಯಾಬ್ರಿಕ್ ಪೇಂಟ್ ಏನಿರುತ್ತಲ್ಲ ಅಕ್ರಲಿಕ್ ಕಲರು, ಅದನ್ನು ತಗೊಂಡು ಹೀಗೆ ಇದಕ್ಕೆ ನೀಟಾಗಿ ಹಚ್ತಾ ಇದ್ದೀನಿ.
ಸ್ವಲ್ಪ ದಪ್ಪಗೆ ಹೀಗೆ ತಗೊಂಡು ಹಚ್ಚಬೇಕು. ನಾನಿಲ್ಲಿ ಕೈಯಿಂದನೇ ಹಾಗೆ ಬೆರಳಿಂದನೇ ಹಚ್ತಾ ಇದ್ದೀನಿ. ನೀವು ಬೇಕಿದ್ರೆ ಬ್ರಷನ್ನು ಸಹ ಯೂಸ್ ಮಾಡ್ಬೋದು. ಹೀಗೆ ಇವಿಷ್ಟು ಮಲ್ಲಿಗೆ ಹೂಗಳಿಗೆ ಹಸಿರು ಬಣ್ಣದ ಪೇಂಟನ್ನು ಹೀಗೆ ಹಚ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಡ್ರೈ ಆಗಲಿ ಎಂದು ಒಂದು 10-15 ನಿಮಿಷ ಹೀಗೆ ಬಿಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ಈಗ ನೋಡಿ ಸುಂದರವಾದ ಮಲ್ಲಿಗೆ ಮೊಗ್ಗುಗಳು ರೆಡಿಯಾಗಿವೆ. ಫುಲ್ ಪೇಂಟ್ ಎಲ್ಲ ಡ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ರೌಂಡ್ ಶೇಪಲ್ಲಿ ಬಂದಿದೆ. ಇದು ಎಕ್ಸಾಕ್ಟ್ ಮಲ್ಲಿಗೆ ಮೊಗ್ಗಿನ ಥರನೇ ಕಾಣಿಸ್ತಾ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಮಲ್ಲಿಗೆ ಮೊಗ್ಗುಗಳನ್ನು ಎರಡು ವಿಧಾನದಲ್ಲಿ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಪೇಂಟ್ ಬದಲು ನೀವು ಬೇಕಿದ್ರೆ ಗ್ರೀನ್ ಕಲರ್ ಟೇಪ್ ಬರುತ್ತಲ್ಲ, ಅದನ್ನು ಸಹ ಸುತ್ಕೋಬೋದು. ಅದು ಸಹ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೆ ಅಂತ ನೋಡಿಕೊಂಡು ನೀವೇ ಮಾಡ್ಕೋಬೋದು. ಪೇಂಟ್ ಆದರೆ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಮಲ್ಲಿಗೆ ಮೊಗ್ಗುಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.